ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಲಾಸ್ಟ್ ವಿಡಿಯೋನೇ ನಾನು ಕಂಟಿನ್ಯೂಷನ್ ವ್ಲಾಗ್ ಮಾಡ್ತಾಯಿದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಊಟ ಎಲ್ಲ ಮುಗಿಸ್ಕೊಂಡು ನಾನು, ಅಮ್ಮ ಮತ್ತು ನಮ್ಮ ಪತಿಯವ್ರ ಮೋಜೇನು ಮನೆಗೆ ಹೊರಟ್ವಿ. ಅಮ್ಮನ ಬಿಟ್ಬಿಟ್ಟು ಮನೆಗೆ, ಹಾಗೆ ಚೋಟನು ತೇಜನು ಮನೆಗೆ ಕರ್ಕೊಂಬರೋಣ, ಅಂದರೆ ನಮ್ಮ ಚಿಕ್ಕಪ್ಪವ್ರ ಮನೆಗೆ ಕರ್ಕೊಂಬರೋಣ ಇಲ್ಲೇ ಊಟಕ್ಕೆ ಅಂತ ಅಂದ್ಬಿಟ್ಟು ಅವ್ರ ಸ್ಕೂಲ್ ಬಿಡೋ ಟೈಮ್ ಆಗ್ತಿತ್ತು. ಹಾಗಾಗಿ ಮನೆಗೆ ಬಂದ್ವಿ. ಇನ್ನೇನು ಮೂರು ಮುಕ್ಕಾಲಿಗೆ ಸ್ಕೂಲ್ ಬಿಡುತ್ತೆ. ಕರೆಕ್ಟ್ ಟೈಮ್ಗೆ ಮಳೆ ಶುರುವಾಯಿತು. ಸಿಕ್ಕಾಪಟ್ಟೆ ಜೋರು ಮಳೆ, ನಿಲ್ಲೇ ಇಲ್ಲ, ಅದು ಸ್ಟಾಪೇ ಆಗಿಲ್ಲ. ಅದು ಆ್ಯಕ್ಚುಲಿ ಹೇಳಬೇಕಂದ್ರೆ ಪಾಪ ತೇಜಿಗೆ ಗೊತ್ತೇ ಇರಲಿಲ್ಲ. ಹಿಂದಿನ ದಿವಸ ಮಾತ್ರ ತೇಜಿಗೆ ಹೇಳಿದ್ದೆ, ರಂಜಿ ಮಾಮನ ಮನೆಗೆ ಹೋಗ್ಬೇಕಪ್ಪ, ಈ ಥರ ಪೂಜೆ ಇದೆ ಅಂತ. ನಾನು ಬರ್ತೀನಮ್ಮ ಸ್ಕೂಲಿಗೆ ರಜಾ ಹಾಕಿ ಅಂತ. ಪಾಪ ಅವನಿಗೆ ಇಷ್ಟ ನಾವೆಲ್ಲ ಈ ಥರ ಸೇರೋದು, ಅವನಿಗೆ ನಮ್ಮ ಜೊತೆ ಇರಬೇಕು ಒಂಥರ ಆ ಥರ. ನಾನು ಹೆಂಗೆ ಸಂಬಂಧನ ಇಷ್ಟಪಡ್ತೀನೋ ನಮ್ಮ ಫ್ಯಾಮಿಲಿ ಮೆಂಬರ್ಸ್ನ, ಅವನು ಕೂಡ ಹಾಗೆ ಇಷ್ಟಪಡ್ತಾನೆ. ಬಟ್ ಬೆಳಗ್ಗೆ ಎದ್ದ ತಕ್ಷಣ ಅವರಪ್ಪ ಬೇಡಪ್ಪ ನೀ ಸ್ಕೂಲ್ಗೆ ಹೋಗು ಅಂತ ಅಂದ ತಕ್ಷಣ ಪಾಪ ಹತ್ಕೊಂಡು ಹೋಗಿದ್ದ ಅವನು. ಹಂಗಂತ ನಮ್ಮ ದೀಕ್ಷಂಗೆ ಹೇಳಿದ್ದಕ್ಕೆ ಆಕ ಊಟಕ್ಕೆ ಇಲ್ಲಿಗೆ ಕರ್ಕೊಂಬಾರೆ ಅಂತಂದು, ಸರಿ ಆಯಿತು ಹಂಗೆ ಮಾಡ್ತೀನಿ ಅಂತಂದ್ಬಿಟ್ಟು ನಾನು ಮನೇಲಿ ಮನೇಲಿ ಅಡುಗೆ ಅಂದರೆ ತಿಂಡಿ ಇತ್ತು ಬಟ್ ಅಡುಗೆ ಮಾಡಿರಲಿಲ್ಲ. ಸರಿ ಅಲ್ಲಿಗೆ ಕರ್ಕೊಂಡು ಹೋಗೋಣ ಅಂತ ನಮ್ಮ ಮನೆಯವ್ರಿಗೆ ಹೇಳಿದೆ. ಅವ್ರು ಬರಲಿ ಅಂತ ವೇಯ್ಟ್ ಮಾಡ್ತಾಯಿದ್ದೀನಿ. ಚೋಟುನೇನೋ ನಾವು ಕರ್ಕೊಂಬಂದ್ಬಿಟ್ವಿ, ತೇಜು ಬರೋದು ಲೇಟ್ ಆಗೋಯ್ತು, ಮಳೆ ಬರ್ತಿತ್ತು ಹಂಗಾಗಿ. ಅದಾದಮೇಲೆ ಬಂದ ತಕ್ಷಣ ಅಲ್ಲಿಗೆ ಹೋಗೋಣ ಅಂತ, ಹಂಗೂ ಮಳೆ ನಿಲ್ಲತ್ತೆ ಅಂತ ವೇಯ್ಟ್ ಮಾಡಿದ್ವಿ, ಆಗಲಿಲ್ಲ. ಮಳೆಯಲ್ಲೇ ಮತ್ತೆ ನಮ್ಮ ಚಿಕ್ಕಪ್ಪರ ಮನೆಗೆ ಹೋದ್ವಿ. 5:30 ಆಗೋಗಿತ್ತು. ಪಾಪ ಸಿಕ್ಕಾಪಟ್ಟೆ ಬಟ್ಟೆ ಸುಟ್ಟಿತ್ತು. ನನ್ನ ಮಕ್ಕಳಿಗೆ ಫಸ್ಟ್ ಅವ್ರಿಗೆ ಊಟ ಮಾಡಿಸ್ದೆ. ಊಟ ಎಲ್ಲ ಮಾಡಿಸಿ ಹಾಗೆ ಎಲ್ಲರೂ ಹಿಂಗೆ ಮಾತಾಡ್ತಾ ಕೂತಿದ್ವಿ. ನೋಡಿ ಭುವನ ಅಂತೂ ಎಷ್ಟು ತೀಟೆ ಮಾಡ್ತಾಳೆ. ಪಾಪ ಅವ್ರ ಅಮ್ಮಗೆ ತುಂಬಾ ಹಿಂಸೆ ಕೊಡ್ತಿದ್ಲು, ಯಾಕೆಂದರೆ ಫಸ್ಟ್ ಟೈಮ್ ಈ ಥರ ಎಲ್ಲ ನಮ್ಮನ್ನೆಲ್ಲ ನೋಡಿ ಮತ್ತು ಹೊಸ ಜಾಗಕ್ಕೆ ಬಂದಿರೋದ್ರಿಂದ ಮಕ್ಕಳಿಗೆ ಕಿರಿಕಿರಿ ಅನ್ನಿಸ್ಬೋದು. ಸೊ ಹಂಗಾಗಿ ಪಾಪ ಹಿಂಸೆ ಆಗ್ತಿತ್ತು. ಅದಕ್ಕೆ ಯಾರ್ದೋ ಬ್ಯಾಗ್ನ ಹೇಳ್ಕೊತಾವಳೆ, ಅವ್ರ ಅಮ್ಮನ ಬ್ಯಾಗ್ ಅಂದ್ಕೊಂಡ್ಲೋ ಏನೋ ಗೊತ್ತಿಲ್ಲ, ಯಾರ್ದೋ ಬ್ಯಾಗ್ ಹೇಳ್ಕೊತಾಳೆ. ನೋಡಿ ಅವಳಿಗೆ ಏನ ಅವಳು ತೊಗೊತಾಳೆ ಅಂತ ಹಂಗೆ ನೋಡಿ ನನಗೆ ಆಶ್ಚರ್ಯ. ಇದಿಷ್ಟೆಲ್ಲ ಕೆಲಸ ಮಾಡುತ್ತಾ, ಇಷ್ಟೆಲ್ಲ ಮಾಡುತ್ತಾ, ಇಷ್ಟು ಬುದ್ಧಿ ಅಲ್ವಾ ಈಗಿನ ಮಕ್ಕಳಿಗಂತೂ. ನೋಡಿ ಅವಳು ಅವಳಿಗೆ ಬೇಕಾಗಿದ್ದ ಐಟಮ್ನೇ ತೊಗೊತಾಳೆ. ನನಗಂತೂ ನಗು ಬಂದ್ಬಿಡ್ತು ಅವಳು ಎತ್ಕೊಂಡಿದ್ದು ನೋಡಿ. ಅದು ಬ್ಯಾಗ್ ಅವ್ರ ಅಮ್ಮಂದಲ್ವೇ ಅಲ್ಲ, ನಾನು ಅವ್ರ ಅಮ್ಮಂದು ಅಂದ್ಕೊಂಡಿದ್ದೆ. ನೋಡಿ ಪ್ಯಾಂಪರ್ ಎತ್ಕೊಂಡು, ಅವಳಿಗೆ ಬೇಕಿತ್ತಲ್ವಾ ಅದಕ್ಕೆ ಎತ್ಕೊಂಡ್ಳು. ನನಗಂತೂ ನಗು ಬರ್ತಿತ್ತು ಭುವನ ಮಾಡೋ ಕೆಲಸ ನೋಡಿ. ಇವರು ಲತಾಕ ಅಂತ ಅಂದ್ಬಿಟ್ಟು, ನಾನು ಫಸ್ಟು ಯೂಟ್ಯೂಬ್ ಶುರು ಮಾಡಿದಾಗ ಒಂದು 3ನೇ ಇಲ್ಲ 4ನೇ ವ್ಲಾಗಲ್ಲಿ ಇದ್ದಾರೆ. ತುಂಬ ಜನ ಹೊಸ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ, ನಿಮಗೆ ಗೊತ್ತಿಲ್ಲ, ಹಂಗಾಗಿ ಹೇಳ್ತಾ ಇದ್ದೀನಿ. ಅವ್ರ ಹೆಸರು ಪುಷ್ಪ ಲತಾ ಅಂತಂದ್ಬಿಟ್ಟು, ನಾವು ಅತ್ತೆ ಆಗಬೇಕು ಅವ್ರು ನನಗೆ, ಬಟ್ ನಾನು ಲತಾಕ ಅಂತ ಕರಿತೀನಿ. ಅವರು ಮಳೆ ನಿಂತ್ಕೊಡುತ್ತೆ ಹೋಗೋಣ ಅಂತ ಅವರು ವೆಯ್ಟ್ ಮಾಡ್ತಾಯಿದ್ರು. ಅವರು 4:45 ಗಂಟೆಗೆ ಬರಬೇಕಿತ್ತು, ಮಳೆ ನಿಲ್ಲೇ ಇಲ್ಲ. ಹಂಗಾಗಿ ಅವರು ಕೂಡ ನಾವು ಬಂದು ಒಂದು ಅವರ್ಗೂ ಒಂದು 3:45 ಗಂಟೆಗೂ ಮಳೆಯಲ್ಲಿ ನೆನ್ಕೊಂಡೆ ಬಂದರು ಅಕ್ಕ. ಸೊ ಅಡುಗೆ ಮನೆ ಎಲ್ಲ ಇವಾಗ ಕ್ಲೀನ್ ಆಯಿತು, ಎಲ್ಲ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ತಾಯಿದ್ರು. ಅಷ್ಟರಲ್ಲಿ ನಮ್ಮ ದೀಕ್ಷನೂ ನಮ್ಮ ಮನೆಯವರು ಇಬ್ಬರು ಮಾತಾಡಿಕೊಂಡು ಟೀ ಕಾಫಿ ಮಾಡ್ತಾಯಿದ್ರು. ಅಕ್ಕನ ಕೊಂಡಿಸಿ ಕಾಫಿ ಕೊಟ್ಟು ಅಕ್ಕನ ಪಾಪ ಮಾತಾಡ್ಸೋಕ್ಕಾಗಲಿಲ್ಲ, ಯಾಕೆಂದರೆ ಇಲ್ಲಿ ಜನ ಜಾಸ್ತಿ ಇರೋದ್ರಿಂದ ಒಂದೊಂದೊಂದು ಕೆಲಸ ಮಾಡ್ತಾಯಿದ್ವಿ. ಅಕ್ಕನ ಹಂಗೆ ಕಾಫಿ ಕೊಟ್ಬಿಟ್ಟು ಒಳಗಡೆ ಹೋಗಿದ ತಕ್ಷಣ ನಮ್ಮ ಆಂಟಿ ಒಂದು ಕೆಲಸ ಒಪ್ಪಿಸಿದ್ರು. ನೀನು ಈರುಳ್ಳಿ ಹೆಚ್ಕೊಡೆ, ನಾನು ಬೋಂಡ ಮಾಡ್ತೀನಿ ಅಂದರು. ನಾನು ಹೇಳಿದೆ ಬೆಳಗ್ಗೆಯಿಂದ ಕೆಲಸ ಮಾಡಿ ಸಾಕಾಗಿದ್ದೀರಾ ಆಂಟಿ, ಬೇಡ ಅಂದರೆ ಏನಾಗಲ್ಲ, ದಿನ ಮಾಡಲ್ಲ, ದಿನ ಎಲ್ಲರೂ ಸೇರ್ಕೊಳ್ಳಲ್ಲ, ಸೊ ಹಂಗಾಗಿ ಪರವಾಗಿಲ್ಲ ಒಂದು ಸ್ವಲ್ಪ ಹೆಚ್ಚು ಅಂತ ಕೊಟ್ಟು ನನಗೆ ಕೆಲಸ ಕೊಟ್ಟು ಕುಂಡಿಸಿದ್ರು. ನಮ್ಮ ಸುನೀತಾ ಆಂಟಿ ನಮ್ಮ ಮನೆಯವರು ಹೇಳ್ತಾ ಇದ್ರು, ಬೇಕಿತ್ತೇನ ಆಂಟಿ ಇದು ಏನೋ ಬೋಂಡ ಎಲ್ಲ ಮಾಡೋದು ಅಂದರೆ ಸುಮ್ಮನಿರ್ಲಕ್ಷ್ಮಿ ಪತಿ, ಏನಾಗಲ್ಲ ಅಂತ ನಮ್ಮ ಆಂಟಿ. ನಮ್ಮ ಅಮ್ಮಂಗೆ, ನಮ್ಮ ಆಂಟಿ ದಿರ್ಗೆ ಇವ್ರಿಗೆಲ್ಲರಿಗೂ ಎಲ್ಲರೂ ಸೇರ್ಕೊಂಬಿಟ್ರೆ ಅಡುಗೆ ಮಾಡೋಕ್ಕೊಂಥರ ಖುಷಿ ಅವ್ರಿಗೆ. ಸೊ ಆಯಿತು ಅಂತ ನಾನು ಈರುಳ್ಳಿ ಎಲ್ಲ ಹೆಚ್ಕೊಟ್ಟೆ, ಎಲ್ಲ ಆಯಿತು. ಅಕ್ಕನ ಹಂಗೆ ಮಾತಾಡಿಸ್ತಾ ಊಟ ಮಾಡ್ಕೊಂಡು ಹೋಗಿ ಅಕ್ಕ ಅಂತ ಅಂದ್ವಿ. ನಾನು ದೀಕ್ಷ ಬೇಡ ಬೇಡ ಅಂತಿದ್ರು, ಇಲ್ಲ ಇಲ್ಲ ನೀವು ಊಟ ಮಾಡ್ಕೊಂಡು ಹೋಗಲೇಬೇಕು, ಅದಕ್ಕೋಸ್ಕರನೇ ಬೇಗ ಬೋಂಡ ಮಾಡ್ತಿರೋದು ಅಂತ ಅಂದ್ಬಿಟ್ಟು ಅಕ್ಕನ ಕುಂಡಿಸ್ಕೊಂಡು ಸ್ವಲ್ಪ ಹೊತ್ತಂಗೆ ಮಾತಾಡಿಸ್ತಾ ಹಾಗೆ ಸ್ವಲ್ಪ ಅಷ್ಟೇ ಊಟ ಮಾಡಿದ್ದು ಲತಕ್ಕ. ಅವರು ಆಮೇಲೆ ಹೊರಟರು, ಏಕೆಂದರೆ ಅವರು ಇರೋದು ಹುಳಿಚಿಕ್ಕನಹಳ್ಳಿಲಿರೋದು. ಹಂಗಾಗಿ ಪಾಪ ಮತ್ತೆ ಮಳೆ ಶುರುವಾಗ್ಬಿಟ್ರೆ ಅವ್ರಿಗೆ ಗಾಡಿಲಿ ಹೋಗೋದಲ್ವಾ, ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಬೇಗ ನಮ್ಮ ದೇಶಿಗೆ ಕುಂಕುಮ ಕೊಟ್ಬಿಡು ಅಕ್ಕ ಹೊರಳಿ ಅಂತ ಅಂದೆ. ಸರಿ ಅಂತ ಅವರು ಹೊರಟರು. ಹಿಂಗೆ ನಾವೆಲ್ಲ ಮಾತಾಡಿಕೊಂಡು ಚೇಷ್ಟೆ ಮಾಡಿಕೊಂಡು ಮಾತಾಡಿಕೊಂಡು ಅಡುಗೆ ಮನೆಯಲ್ಲೇ ಹಿಂಗೆ ಟೈಮ್ ಪಾಸ್ ಮಾಡ್ತಾಯಿದ್ವಿ. ಹಾಗೆ ಇದು ವ್ಲಾಗು ರಕ್ಷಾಬಂಧನ ವ್ಲಾಗ್ ಆಗಿರುತ್ತೆ. 3 ಇಯರ್ಸಿಂದನೂ ಅಷ್ಟೇ ನಾನು ಗಮನಿಸ್ತಾ ಇದ್ದೀನಿ,
ಏನು ಅಂದರೆ ಹೋದ ವರ್ಷ ದೀಕ್ಷೆ ಮದುವೆ ಆಗಿದ್ದ ಟೈಮು ಆ ಟೈಮಲ್ಲಿ ರಾಖಿ ಹಬ್ಬನೂ ಹಂಗೆ ಜೊತೆಗೆ ಬಂದಿತ್ತು, ಅಂದರೆ ಎರಡು ಮೂರು ದಿನ ಆ ಟೈಮಲ್ಲೇ ಬಂದಿತ್ತು. ಹೋದ ವರ್ಷನೂ ಇವ್ರ ಮನೇಲೇ ಆಯಿತು. ಆದರೂ ಲಾಸ್ಟ್ ಇಯರು ಅಷ್ಟೇ ನಂದಿನಿ ವರ್ಮಾಶಿ ಹಬ್ಬನ ಸ್ವಲ್ಪ ಲೇಟಾಗಿ ಮಾಡಿದ್ಲು, ಆವಾಗಲೂ ಹಂಗೆ ಹಿಂಗೆ ಆಗೋಯಿತು. ಈ ವರ್ಷನೂ ಅಷ್ಟೇ, ಹಿಂದಿನ ದಿವಸ ಹಿಂದಿನ ದಿವಸ ರಾಖಿ ಹಬ್ಬ ಆಗಿತ್ತು, ನೆಕ್ಸ್ಟ್ ಡೇ ಈ ಪೂಜೆ ಇಟ್ಕೊಂಡಿದ್ಲು. ಸೊ ಎರಡೂ ಆಗುತ್ತೆ. ಈ ಕಂಟಿನ್ಯೂಸ್ ಆಗಿ 3 ವರ್ಷದಿಂದನೂ ಇವ್ರ ಮನೇಲೆ ರಕ್ಷಾಬಂಧನ ವ್ಲಾಗ್ ಆಗ್ತಾಯಿದೆ. ನಾನು ಹೇಳಬೇಕು ಅಂದರೆ ಇನ್ನು ಇಬ್ಬರು ನನ್ನ ತಮ್ಮಂದಿರೋ ನವೀನಾನಂದನ, ಅವರು ಎಲ್ಲ ಸೇರಿಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಈ ವ್ಲಾಗಲ್ಲಿ. ಅಂದರೆ ರಕ್ಷಾಬಂಧನ ವ್ಲಾಗ್ ಅಂದರೆ ರಾಖಿ ಹಬ್ಬ ಟೈಮಲ್ಲಿ ಇನ್ನೂ ಒಬ್ಬ ಎಕ್ಸ್ಟ್ರಾ ಆಗಿದ್ದಾನೆ, ಯಮುನವರ ಯಜಮಾನ ಅಂದರೆ ಚಿರಂಜೀವಿ. ಅವನು ನನ್ನ ವ್ಲಾಗಲ್ಲಿ ಇದ್ದಾನಾ, ಇದೇ ಫಸ್ಟ್ ಟೈಮ್ ಏನೋ ಗೊತ್ತಿಲ್ಲ ನಾನು. ಇಲ್ಲ ಇಲ್ಲ, ಇದ್ದಾನೆ ನನ್ನ ವ್ಲಾಗಲ್ಲಿ. ಹೋದ ವರ್ಷ ಇದ್ದ, ಮತ್ತು ಈ ವರ್ಷನೂ ಇದೇ ಟೈಮ್ಗೆ ಸಿಕ್ಕಿದ್ದಾನೆ ನನ್ನ ಯೂಟ್ಯೂಬ್ ಚಾನಲ್ಗೆ. ಅವನು ಫಸ್ಟ್ ಟೈಮು, ಅವನು ರಾಖಿ ಕಟ್ಟಿಸ್ಕೊತಾ ಇರೋದು ಇದೆಲ್ಲ ಫಸ್ಟ್ ಟೈಮು.